ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ನಾಳೆಯಿಂದ ವಿಮಾನ ನಿಲ್ದಾಣ ಉದ್ಘಾಟನೆ ಲೋಕಾರ್ಪಣೆ ಆಗ್ತಾ ಇದೆ. ಮತ್ತು ನರೇಂದ್ರ ಮೋದಿ ಅವರೇ ಇದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕಾಗಿ ಉದ್ಘಾಟನೆಗೆ ವಿಮಾನ ನಿಲ್ದಾಣ ಲೋಕಾರ್ಪಣೆಗೆ ಆಗಮಿಸ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ವಿಮಾನ ನಿಲ್ದಾಣ ಒಂದು ಅಭಿವೃದ್ಧಿಯಾಗಿದೆ, ಒಂದು ನೂತನ ವಿಮಾನ ನಿಲ್ದಾಣ ಆರಂಭವಾಗೋದಕ್ಕೆ ಸಂಪೂರ್ಣ ಕಾರಣಕರ್ತರಾದ ಬಿ ವೈ ರಾಘವೇಂದ್ರವರು, ಅಭಿವೃದ್ಧಿಯ ಅಧಿಕಾರರಾದಂತಹ ಬಿ ವೈ ರಾಘವೇಂದ್ರವರು, ಸಂಸದರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ನಾಳೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ, ಅವರಿಂದನೇ ವಿಮಾನ ನಿಲ್ದಾಣ ಲೋಕಾರ್ಪಣೆ ಆಗ್ತಾ ಇದೆ. ಸರ್, ಅತ್ಯಂತ ಒಂದು ತೃಪ್ತಿ ತರುವಂಥ ಒಂದು ಸಮಾಧಾನ ತರುವಂಥ ಒಂದು ಕ್ಷಣಗಳನ್ನು ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಒಬ್ಬ ಪ್ರಪಂಚ ಕಂಡಂಥ ದ್ವಿತೀಯ ನಾಯಕರು, ಪ್ರಧಾನಮಂತ್ರಿಗಳು ನಾಳೆ ಅವರ ಅಮೃತೋತ್ಸವದಿಂದ ಸುಮಾರು ಒಂದು 2-2.5 ಕೋಟಿ ಅಷ್ಟು ಆಗುವಷ್ಟ ಕಾಮಗಾರಿಯ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಈ ಒಂದು ಮಲೆನಾಡು ಭಾಗದಲ್ಲಿ ಇದು ಮಾಡ್ತೀವಿ. ಇದಕ್ಕಿಂತ ಪೂರಕವಾಗಿ ಪೂಜ್ಯ ತಂದೆಯವರ ಒಂದು ಕನಸಿತ್ತು, ನಮ್ಮ ಶಿವಮೊಗ್ಗ, ನಮ್ಮ ಮಧ್ಯ ಕರ್ನಾಟಕ, ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಈ ಉಡಾನ್ ಕಾನ್ಸೆಪ್ಟಲ್ಲಿ ತುಂಬ ಕಮ್ಮಿ ವೆಚ್ಚದಲ್ಲಿ ಮಧ್ಯಮ ವರ್ಗದವರು ಕೂಡ ವಿಮಾನದಲ್ಲಿ ಓಡಾಡಬೇಕು, ಇದ್ರ ಮುಖಾಂತರ ಪ್ರಪಂಚ ನೋಡಬೇಕು, ಇದ್ರ ಮುಖಾಂತರ ದೇಶ ನೋಡಬೇಕು, ಇದ್ರ ಮುಖಾಂತರ ಯುವಕರಿಗೆ ಉದ್ಯೋಗ ಸಿಗಬೇಕು, ಇದ್ರ ಮುಖಾಂತರ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇಂಪ್ರೂವ್ ಆಗಬೇಕು, ಇದ್ರ ಮುಖಾಂತರ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು, ಎಲ್ಲ ಕನಸುಗಳನ್ನ ಇಟ್ಕೊಂಡು ಶುರುವಾದಂಥ ಈ ಒಂದು ಯೋಜನೆ ಇವತ್ತು ಯಾವುದೇ ಒಂದು ಕಾಂಕ್ರೀಟ್ ಮ್ಯೂಸಿಯಂ ಆಗದೆ ಪೂರ್ತಿ ಇನ್ಫ್ರಾಸ್ಟ್ರಕ್ಚರ್ ಮುಗಿಸಿ ಯಾವಾಗಲೂ ಏರ್ಪೋರ್ಟ್ ಉದ್ಘಾಟನೆ ಮೇಲೆ 1-2 ವರ್ಷ ಲೈಸೆನ್ಸ್ ಪ್ರೊಸೆಸ್ಸೇ ಆಗುತ್ತೆ, ಜೊತೆಗೆ ಮೇಂಟೆನೆನ್ಸು, ಲೈಸೆನ್ಸ್ ಪ್ರೊಸೆಸ್ಸು, ಇದೆಲ್ಲದೂ ಕೂಡ ಜೊತೆ ಆದಂಥ ಒಂದು ಪ್ರತಿಫಲ ಇವತ್ತು ಅಧಿಕೃತವಾಗಿ ನಾಳೆ ಉದ್ಘಾಟನೆ ಆಗ್ತಿದೆ. ಇದ್ರ ಜೊತೆಗೆ ಇನ್ನೊಂದು ನಮ್ಮ ರೈಲ್ವೆ ಕ್ಷೇತ್ರಕ್ಕೂ ಕೂಡ ಆಫ್ಟರ್ ಇಂಡಿಪೆಂಡೆನ್ಸ್ ಉತ್ತರ ಕರ್ನಾಟಕ ಮತ್ತು ಮಲೆನಾಡಿಗೆ ಈ ಒಂದು ರೈಲ್ವೆ ಟ್ರ್ಯಾಕ್ ಹಾಕುವಂಥ ಒಂದು ಯೋಜನೆ ಕೂಡ ನಾಳೆ ಶಂಕುಸ್ಥಾಪನೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಶುದ್ಧವಾದಂಥ ನೀರು ಕೊಡುವಂಥ ಒಂದು ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡ್ತಾಯಿದ್ದಾರೆ. ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 1,000 ಕೋಟಿಯ ಒಂದು ಕಾಮಗಾರಿಯ ಶಂಕುಸ್ಥಾಪನೆ ಆಗ್ತಾಯಿದೆ. ಹಾಗಾಗಿ ಈ ಅಭೂತಪೂರ್ವವಾದ ಸಮಯವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಕಾಯ್ತಾ ಇದ್ದೀವಿ. ನಾಳೆ ಇದ್ರ ಮುಖಾಂತರ ಮೋದಿಜಿಯವರ ಕನಸು ಏನಿದೆ, $5 ಟ್ರಿಲಿಯನ್ ಎಕಾನಮಿ ಆಗಬೇಕು ಅಂತೇಳಿ, ಅದಕ್ಕೆ ಶಿವಮೊಗ್ಗನೂ ಕೂಡ ಕೊಡುಗೆ ಕೊಡೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅಂತೇಳಿ ಅಭಿಮಂತ ಹೇಳ್ತೀನಿ. ಸರ್, ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂದ ನಂತರ ಏನೇನು ಕಾರ್ಯಕ್ರಮ? 1:10 ಒಳಗೆ ನಾವು ಸಾರ್ವಜನಿಕ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ಸೇರ್ತೀವಿ. ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಎಲ್ಲ ರೀತಿಯಂಥ ವ್ಯವಸ್ಥೆಗಳನ್ನು ಅಲ್ಲಿ ಗಮನವನ್ನು ಕೊಟ್ಟಿದ್ದಾರೆ. 10-11 ಅಲ್ಲಿ ಸಂಗೀತ ಕಾರ್ಯಕ್ರಮ ಇರ್ಬೋದು, ಕೆಲವು ಅಭಿವೃದ್ಧಿ ಸಂಬಂಧಪಟ್ಟಂತೆ ಅಲ್ಲಿ ಡಿಸ್ಪ್ಲೇ ಇರ್ಬೋದು, ಅದ್ರ ಮಧ್ಯದಲ್ಲಿ ಕೆಲವು ಮಂತ್ರಿಗಳು ಮಾತಾಡುವಂಥ ಪ್ರಯತ್ನಗಳು ಇರ್ಬೋದು. 11:00 ಗೌರವಂತ ಪ್ರಧಾನಮಂತ್ರಿಗಳು ಏನು ಲ್ಯಾಂಡಿಂಗ್ ಆಗ್ತಾರೆ, ಅದನ್ನು ಲ್ಯಾಂಡಿಂಗ್ ಒಂದು ಚಿತ್ರವನ್ನು ಕೂಡ ಕೂತಂಥ ಜಾಗದಲ್ಲಿ ಅದನ್ನು ವೈರಲ್ ಮಾಡಲಿಕ್ಕೆ ಏನು ಬೇಕು ಅದನ್ನು ಕೂಡ ಗಮನ ಕೊಟ್ಟು, ತದನಂತರ ಗೌರವಂತ ಪ್ರಧಾನಮಂತ್ರಿಗಳಿಂದ ಟರ್ಮಿನಲ್ ಉದ್ಘಾಟನೆಯನ್ನು ಮುಗಿಸಿ ಅದರ ಒಳಗಡೆ ವೀಕ್ಷಣೆಯನ್ನು ಮುಗಿಸ್ಕೊಂಡು ಏರ್ಪಟ್ಟು, ತದನಂತರ ನೇರವಾಗಿ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು 1 ಗಂಟೆಗೆ ಬೆಳಗಾವಿಗೆ ಅವ್ರಿಗೆ ಹೋಗುತ್ತೆ. ಸರ್, ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂದ ನಂತರದಲ್ಲಿ ಅವರಿಗೆ ವಿಶೇಷವಾಗಿ ಮಲೆನಾಡಿನ ಏನು ಕಲ್ಚರಲ್ಲಿ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಏನಾದರೂ ಒಂದು ಗಿಫ್ಟ್ ಕೊಡೋಂಥದ್ದು ಏನಾದರೂ ಐಡಿಯಾ ಏನಾದರೂ ಸ್ಪೆಷಲ್ ಇದೆ? ಎಲ್ಲ ರೀತಿಯಿಂದ ಚಿಂತನೆ ಆಗಿದೆ. ಒಂದು ವಿಶೇಷವಾಗಿ ಮಲೆನಾಡಿನ ಒಂದು ಪರಂಪರೆಯನ್ನು ಅವರಿಗೆ ಪರಿಚಯ ಮಾಡೋದಕ್ಕೋಸ್ಕರ ಈಗ ಆಲ್ರೆಡಿ ಮೋದಿಜಿಯವರು ಎಲ್ಲದೂ ಗೊತ್ತಿದೆ, ಅವರು 2ನೇ ಬಾರಿ ಭೇಟಿ ಮಾಡ್ತಾ ಇರೋದು. ಆದರೆ ಟರ್ಮಿನಲ್ ಬಿಲ್ಡಿಂಗ್ನಲ್ಲೇ ನಮ್ಮ ಸ್ತ್ರೀಶಕ್ತಿ ಸಂಘ, ಸ್ವಸಹಾಯ ಸಂಘಗಳು ತಯಾರು ಮಾಡಿದಂಥ ಪದಾರ್ಥಗಳನ್ನು, ವಿಶೇಷವಾಗಿ ಮೊನ್ನೆ ಮನ್ ಕಿ ಬಾತಲ್ಲಿ ಅಡಿಕೆ ಹಾಳಿ ಒಳಗೆ ಏನು ಪ್ಲೇಟ್ಸ್ಗಳನ್ನು ಮಾಡುವಂಥ ತಯಾರಿಕೆ ಘಟಕ ಇರ್ಬೋದು, ನಮ್ಮ ಹಾರ್ನಹಳ್ಳಿ ಕಡೆ ಭಾಗದಲ್ಲಿ ಮಡಿಕೆಗಳನ್ನು ಮಾಡುವಂಥ ವ್ಯವಸ್ಥೆ ಇರ್ಬೋದು, ಇದೆಲ್ಲದೂ ಕೂಡ ತೋರಿಸುವಂಥ ಪ್ರಯತ್ನ ಮಾಡುವಂಥ ಪ್ರಯತ್ನಗಳು ಆಗಿದೆ. ಸರ್, 1,00,000 ಜನ ಸೇರುವಂಥ ನಿರೀಕ್ಷೆ? ಹತ್ತತ್ರ ಅಲ್ಲಿ 3 ಲಕ್ಷ ಗ್ಯಾದರಿಂಗ್ವರೆಗೂ ಕೂಡ ನನಗೆ ವಿಶ್ವಾಸ ಇದೆ. ಮಿನಿಮಮ್ 3 ಲಕ್ಷದವರೆಗೂ ಕೂಡ ಸಾರ್ವಜನಿಕರು ಸೇರ್ತಾರೆ. ಇಡೀ ಜಿಲ್ಲೆನೇ ಬರ್ತಾ ಇದೆ, ಅಕ್ಕಪಕ್ಕ ಜಿಲ್ಲೆಯ ಸಾರ್ವಜನಿಕ ಬಂಧುಗಳು ಕೂಡ ಬರ್ತಾ ಇದೆ. ವ್ಯವಸ್ಥೆ ಹೇಗಿದೆ? 10 ಗಂಟೆ ಒಳಗೆ 8 ಜನ ಬಂದು ರೀಚ್ ಆಗಲಿಕ್ಕೆ ಬೇಕಾದಂಥ ರೂಟ್ ಮ್ಯಾಪನ್ನು ಈಗಾಗಲೇ ಫೈನಲ್ ಮಾಡಿದೆ. ಬೆಳಗ್ಗೆ ಅವರು ತಿಂಡಿ ಮುಗಿಸ್ಕೊಂಡು ಬರ್ತಾರೆ, ಬೆಳಗ್ಗೆ ಅವರಿಗೆ ಆಹಾರದ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗಳು ಇರ್ಬೋದು, ಬಿಸಿಲಿರುತ್ತೆ, ಹಾಗಾಗಿ ಯಾವುದೇ ಗೊಂದಲ ಇಲ್ಲದಂಗೆ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮಾಡಿದೆ. ಸರ್, ಮೊದಲು ತಾವು ಅಭಿವೃದ್ಧಿ ಹರಿಕಾರ ಅಂತ ಹೇಳಿ ಫೇಮಸ್, ಈಗ ಅದರಲ್ಲಿ ಮೊದಲು ರಸ್ತೆಗೆ ಆದ್ಯತೆ ಕೊಟ್ಟರಿ, ಬಳಿಕ ರೈಲುಗೆ ಆದ್ಯತೆ ಕೊಟ್ಟರಿ, ಈಗ ವಿಮಾನದಲ್ಲಿ ಮುಂದೇನು? ಮುಂದೆ ಮಲೆನಾಡಲ್ಲಿ ಎಲ್ಲದೂ ಏರ್ವೇಸು, ರೋಡ್ ವೇಸು ಎಲ್ಲದೂ ಆಗಿದೆ. ಈಗ ವಾಟರ್ ವೇಸ್ಗೆ ಗಮನವನ್ನು ಕೊಡ್ತಾ ಇದ್ದೀನಿ. ಬೈಂದೂರಿನಲ್ಲಿ ಇಂಟರ್ನ್ಯಾಷನಲ್ ಕ್ರೂಸ್ಗಳನ್ನು ನಿಲ್ಲಿಸೋಕ್ಕೋಸ್ಕರ ಒಂದು ಹಾರ್ಬರ್ಗೆ ಸುಮಾರು 400 ಕೋಟಿ ಒಂದು ಪ್ರಪೋಸಲ್ನ ಕೇಂದ್ರ ಕಳಿಸ್ಕೊಡೋಂಥ ಪ್ರಯತ್ನ ಮಾಡಿದ್ದೀನಿ.
ವಿಶ್ವಾಸ ಇದೆ. ಬೈಂದೂರಿನಲ್ಲಿ ಆ ಒಂದು ಕ್ರೂಸ್ ಕಾನ್ಸೆಪ್ಟ್ ಆಯಿತು ಅಂದರೆ ಆ ಕ್ರೂಸಲ್ಲಿ ಬರುವಂಥ ಪ್ರವಾಸಿಗರು ಅದ್ರ ಮುಖಾಂತರ ಲ್ಯಾಂಡಿಂಗ್ ಆಗಿ ಇದೆಲ್ಲದೂ ಕೂಡ ನಮ್ಮ ಕೊಲ್ಲೂರು, ಈಗ ಕೊಲ್ಲೂರು ಮತ್ತು ಕೊರ್ಚಾದ್ರಿ ಕೇಬಲ್ ಕಾರ್ 360 crore ಒಂದು ಡಿಪೇರ್ ಫೈನಲ್ ಆಗ್ತಾ ಇದೆ. ನಿನ್ನೆ ಸಂಜೆ ಫೋನ್ ಬಂತು ಗೌರವಿತ ಸ್ಪೋರ್ಟ್ಸ್ ಮಿನಿಸ್ಟ್ರಿಯಿಂದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗೆ ಅನುದಾನ ಸ್ಯಾಂಕ್ಷನ್ ಆಯಿತು ಕೇಂದ್ರದಿಂದ. ಮೊನ್ನೆ ಬೋರ್ಡ್ ಮೀಟಿಂಗಲ್ಲಿ ಅಪ್ರೂವಲ್ ಆಯಿತು ಅಂತ ಫೋನ್ ಬಂತು. ನಮ್ಮ ಇನ್ನೋವೇಷನ್ಗೆ ಸಂಬಂಧಪಟ್ಟಂಗೆ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಟೀಚರ್ಸ್ಗಳಿಗೆ ಮುಂದಿನ ಒಂದು ಯುವ ವಿಜ್ಞಾನಿಗಳನ್ನು ತಯಾರು ಮಾಡಲಿಕ್ಕೋಸ್ಕರ ಬಿ ಕೆಟಗರಿ ಸೈನ್ಸ್ ಸೆಂಟರ್ ಅದನ್ನು ಸ್ಯಾಂಕ್ಷನ್ ಮಾಡಿಸ್ತಾ ಇದ್ದೀನಿ. ಈ ರೀತಿ ಅಂಥದ್ದು ಒಂದೊಂದೇ ಮಾಡ್ಕೊತಾ ಹೋಗ್ತಾ ಇದೆ ಸರ್. ಸರ್, ನಾಳೆ ಏರ್ಪೋರ್ಟು, ನಾಳೆ ಜನ್ಮದಿನ ನಿಮ್ಮ ತಂದೆಯವ್ರದ್ದು, ಮಾಜಿ CM ಯಡಿಯೂರಪ್ಪನವ್ರದ್ದು, ಅವರಿಗೆ ಕೊಡುಗೆ ಏನಾಗುತ್ತೆ ಗಿಫ್ಟು? ಅವರ ಹುಟ್ಟಿದ ಹಬ್ಬದ ನೆನಪಿಗೋಸ್ಕರ ಯಡಿಯೂರಪ್ಪನವರು ಅವ್ರಿಗೆ ಆಶೀರ್ವಾದ ಮಾಡಿ ಬೆಳೆಸಿದಂಥ ನಾಡಿನ ಜನರಿಗೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಈ ಏರ್ಪೋರ್ಟನ್ನು. ಮತ್ತು ಯಡಿಯೂರಪ್ಪ ಅಂತ ಒಬ್ಬ ಕಾರ್ಯಕರ್ತನನ್ನು ಗುರುತಿಸುವಂಥ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾಯಿದ್ದಾರೆ. ಅವರೇ ಬಂದು ಹಾರೈಸಿ ಈ ಒಂದು ಲೋಕಾರ್ಪಣೆ ಮಾಡ್ತಿರೋದು ನಮ್ಮ ಜೀವನದ ಒಂದು ಪವಿತ್ರವಾದಂಥ ಕ್ಷಣಗಳಲ್ಲಿ ನಾಳೆನೂ ಕೂಡ ಒಂದು ಅಂತೇಳಿ ಅತ್ಯಂತ ಸಂತೋಷವಾಗಿ ಹೇಳಿಕೆ. ಥ್ಯಾಂಕ್ ಯು. ಇದು ಏನು ಅಭಿವೃದ್ಧಿ ಅಧಿಕಾರರಾದಂತಹ BY ಸಂಸದರಾದಂಥ BY ರಾಘವೇಂದ್ರ ಅವರ ಮಾತು. ಅಭಿವೃದ್ಧಿಯ ನಿಟ್ಟಿನಲ್ಲಿ ತಾವು ಎಲ್ಲೋ ಕಡೆಯೂ ಏನು ರಸ್ತೆ ಇರ್ಬೋದು, ರೈಲ್ ಇರ್ಬೋದು, ಈಗ ವಿಮಾನ ನಿಲ್ದಾಣ, ನೆಕ್ಸ್ಟು ನಾವು ನೀರಿನಲ್ಲೂ ಕೂಡ ಒಂದು ಬೃಹತ್ ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ ಎಂಬ ಮಾತನ್ನು ಇವರು ಆಡಿದ್ದಾರೆ ಕ್ಯಾಮ್ರಾ ಬರ್ತಾರೆ. ಗೋಮಕೃಷ್ಣ, ಪವರ್ TV.